ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಕೆಳದಿ ಬಸವ ಭೂಪಾಲನ ಶಿವತತ್ವ ರತ್ನಾಕರ. ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಶಿವತತ್ವ ರತ್ನಾಕರ ವಿದ್ಯಾವಿನೋದಗಳೊಂದಿಗೆ ಭಾರತೀಯ ಧರ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ಒಳಗೊಂಡ ವಿಶ್ವಕೋಶ. ಇದನ್ನು ರಚಿಸಿದವ ನಮ್ಮ ಕರ್ನಾಟಕದವನೇ, ಕೆಳದಿ ಸಂಸ್ಥಾನದ ದೊರೆ ಬಸವ ಭೂಪಾಲ. ಈ ಗ್ರಂಥದ ರಚನೆ 1694-1714 ಇಸವಿಯ ಆಸುಪಾಸಿನಲ್ಲಿ ಆಗಿತ್ತೆಂದು ವಿದ್ವಾಂಸರು ನಿರ್ಣಯಿಸಿದ್ದಾರೆ. ಕೆಳದಿಯ ನಾಯಕ ವಂಶವು ಮಧ್ಯಕಾಲೀನ ಕರ್ನಾಟಕದಲ್ಲಿ ಪ್ರಮುಖ ಆಡಳಿತ ವಂಶವಾಗಿತ್ತು. ಇವರು ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಸಾಮಂತರಾಗಿ ಆಳ್ವಿಕೆ ನಡೆಸಿದವರು. ವಿಜಯನಗರದ ಉದಾತ್ತ ಸಂಪ್ರದಾಯಗಳನ್ನು, ವಿವಿಧ ಕಲೆ ಸಂಸ್ಕೃತಿಗಳನ್ನು ಪೋಷಿಸುವಲ್ಲಿ ಮುಂಚೂಣಿಯಲ್ಲಿ ಇದ್ದರು. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಒಂದಷ್ಟು ಕಾಲ ಸಮರ್ಥವಾಗಿ ಸ್ವತಂತ್ರವಾಗಿ ಆಳಿದರಾದರೂ ಕೂಡ ಸಾಮಾನ್ಯ ಶಕ 1763 ಹೈದರ್ ಅಲಿ ವಿರುದ್ಧ ಸೋಲುಪ್ಪಿ ಕ್ರಮೇಣ ಅವರು ಮೈಸೂರು ಸಾಮ್ರಾಜ್ಯದ ಒಂದಿಗೆ ಲೀನವಾದರು. ಬಸವ ಭೂಪಾಲ ಸೂಕ್ತಿ ಸುಧಾಕರ ಮತ್ತು ಸುಭಾಷಿತ ಸುರದ್ರುಮ ಎಂಬ ಮತ್ತೆರಡು ಕೃತಿಗಳನ್ನು ಬರೆದಿದ್ದಂತೆ. ಆದರೆ ಲೋಕವಿಖ್ಯಾತವಾದದ್ದು ಶಿವತತ್ವ ರತ್ನಾಕರ. ಹಾಗೆಂದು ಈ ಗ್ರಂಥ ಕೇವಲ ಆಧ್ಯಾತ್ಮ ತತ್ವಗಳ ನಿರೂಪಣೆ, ಶಿವಾಗಮಗಳನ್ನೇ ಹೇಳಿದೆ ಎಂದು ತಿಳಿಬೇಡಿ. ಏಕೆಂದರೆ ಲೋಕದ ಸಮಸ್ತ ಭೋಗ ಉಪಭೋಗ ವಿದ್ಯೆ ವ್ಯವಹಾರಗಳ ಬಗ್ಗೆಯೂ ಕೂಡ ಈ ಗ್ರಂಥ ಗಮನಹರಿಸುತ್ತೆ. ಈ ನಿಟ್ಟಿನಿಂದ ಶಿವ ಎಂದರೆ ಸುಂದರವಾದ ತತ್ವಗಳನ್ನುಳ್ಳ ಸಾಗರಪ್ರಾಯಿಯಾದ ಗ್ರಂಥ ಎಂಬ ವಿವರಣೆಯನ್ನು ಶಿವತತ್ವ ರತ್ನಾಕರ ಎಂಬ ಹೆಸರಿಗೆ ಕೊಡುವುದು ಸೂಕ್ತ ಎನ್ನುವುದು ನನ್ನ ಅಭಿಪ್ರಾಯ. ಶಿವತತ್ವ ರತ್ನಾಕರವನ್ನು ಸಂಸ್ಕೃತ ಭಾಷೆಯಲ್ಲಿ ಸಂಭಾಷಣೆಯ ರೂಪದಲ್ಲಿ ಬರೆಯಲಾಗಿದೆ. ರಾಜನ ಮಗನಾದ ಸೋಮಶೇಖರನು ಪ್ರಶ್ನೆಗಳನ್ನು ಕೇಳ್ತಾನೆ ಮತ್ತು ಉತ್ತರಗಳನ್ನು ಬಸವ ಭೂಪಾಲ ಹೇಳ್ತಾನೆ. ಈ ಮಹಾನ್ ಕೃತಿಯು ಕಲ್ಲೋಲ ಎಂಬ 9 ಅಧ್ಯಾಯಗಳನ್ನು ಒಳಗೊಂಡಿದೆ ಮತ್ತು ಇವುಗಳಲ್ಲಿ ಪ್ರತಿಯೊಂದು ಅಧ್ಯಾಯಗಳು ತರಂಗಗಳೆಂದು ಕರೆಯಲ್ಪಡುವ 108 ಉಪವಿಭಾಗಗಳನ್ನು ಒಳಗೊಂಡಿದೆ. ಪ್ರಥಮ ಕಲ್ಲೋಲವು ಶಿವಲಿಂಗ ಪ್ರಾರ್ಥನಾ ಎಂಬ ನಾಂದಿ ಸ್ತುತಿಯೊಂದಿಗೆ ಆರಂಭಗೊಳ್ಳುತ್ತೆ. ವೇದಾದಿ ಅಷ್ಟಾದಶ ಮಹಾವಿದ್ಯೆಗಳು, ಪುರಾಣ ಉಪಪುರಾಣ ಉಪವೇದ ವೇದದ ಷಡಂಗಗಳು, ಆಗಮಾದಿಗಳ ಕುರಿತ ವಿಷಯ ವಿಶ್ಲೇಷಣೆ ಇದರಲ್ಲಿ ಕಂಡುಬರುತ್ತೆ. ಜೊತೆಗೆ ರಾಜನೀತಿ, ದಂಡನೀತಿ, ಚತುರೋಪಾಯಗಳು, ರಾಜಲಕ್ಷಣ, ಯುದ್ಧ, ಪಟ್ಟಾಭಿಷೇಕ, ಆಯುಧ ಸಾಧನ ಕ್ರಮಗಳು, ಯಾನವೇ ಮೊದಲಾದಂತಹ ರಾಜನ ವಿಶೇಷ ಕಾಲದ ವಿಧಿಗಳು, ತತ್ವಶಾಸ್ತ್ರ, ಸೃಷ್ಟಿರಹಸ್ಯ, ಬ್ರಹ್ಮಾಂಡ ವಿಚಾರ, ಯುಗ, ಕಲ್ಪ, ಇಂದ್ರಾದಿ ದೇವತೆಗಳ ವೃತ್ತಾಂತ, ವಿವಿಧ ಲೋಕಗಳು ಮತ್ತು ನಕ್ಷತ್ರ, ಗ್ರಹಗತಿ, ದೇವತಾ ತತ್ವ, ಕಲಿಧರ್ಮ ವಿವರಣೆಗಳನ್ನು ಕೂಡ ಒಳಗೊಂಡಿದೆ. ಅದಾಗಿ ಚತುರ್ವರ್ಣ, ಆಶ್ರಮಧರ್ಮ, ಕರ್ಮಬಂಧಗಳು, ಪ್ರಾಯಶ್ಚಿತ್ತ ವಿಧಿಗಳು, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಸ್ವಪ್ನ ಫಲಗಳು, ಯೋಗ ಫಲಗಳು, ಮುಹೂರ್ತ ನಿರ್ಣಯ ವಿವರಗಳು, ನೀತಿಶಾಸ್ತ್ರ, ತತ್ವದರ್ಶನಗಳು, ಹಠಯೋಗ ಮತ್ತು ರಾಜಯೋಗಶಾಸ್ತ್ರ ಮೊದಲಾದ ಶಾಸ್ತ್ರ ವಿಚಾರಗಳನ್ನು ಹೇಳುತ್ತೆ. ಚಿತ್ರಲೇಖನ, ಶಿಲ್ಪಕಲೆ, ವಾಸ್ತುಶಿಲ್ಪ, ಶಕುನ, ಸಾಮುದ್ರಿಕ, ಕಾಮಶಾಸ್ತ್ರ, ಸಂಗೀತ, ನೃತ್ಯ, ಇಂದ್ರಜಾಲ, ವಿವಿಧ ಕ್ರೀಡೆಗಳ ವಿಚಾರಗಳು ಇವೆ. ವಿವಿಧ ಯಂತ್ರಗಳು, ಲೋಹದ ಕೆಲಸ, ಕಲ್ಲಿನ ಕೆಲಸ, ಮರದ ಕೆಲಸ, ಬೆತ್ತದ ಕೆಲಸ, ಚರ್ಮದ ಉದ್ಯೋಗ, ಬಟ್ಟೆಯ ಉದ್ಯೋಗ, ಅಡಿಗೆಯ ಕೆಲಸ, ಮಣ್ಣಿನ ಕೆಲಸ ಮೊದಲಾದಂತಹ ಎಲ್ಲ ಪ್ರಸಿದ್ಧವಾದ 64 ಕಲೆಗಳನ್ನು ಕೂಡ ದಾಖಲಿಸಿದೆ. ಅದ್ವಿತೀಯವೆನಿಸುವ ಈ ಗ್ರಂಥವು ನಮ್ಮ ವಿಶ್ವ ಸಾಹಿತ್ಯಕ್ಕೆ ಕರ್ನಾಟಕದ ಅನುಪಮ ಕಾಣಿಕೆ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಕೆಳದಿ ಬಸವ ಭೂಪಾಲನ ಶಿವತತ್ವ ರತ್ನಾಕರ. ಪ್ರಸ್ತುತಿ ಡಾಕ್ಟರ್ ಮನೋರಮಾ ಬಿಎನ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.